ಇವತ್ತು ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀನಿ. ಅದು ಯಾವ ಬಿರಿಯಾನಿ ಅಂತಂದರೆ ನಾಟಿ ಸ್ಟೈಲ್ ಬಿರಿಯಾನಿ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಿಮ್ಮ ಮನೇಲಿ ನಾರ್ಮಲ್ ಎಲ್ಲ ಥರನೂ ಬಿರಿಯಾನಿನೂ ಮಾಡಿರ್ತೀರ. ಇದು ಒಂಥರ ಮಸಾಲೆನು ಹಾಕ್ತಂಗೆ ಏನು ಹಾಕ್ತಂಗೆ ನೀವು ಒಂಥರ ಡಿಫ್ರೆಂಟಾಗೆ ಮಾಡೋ ಬಿರಿಯಾನಿ. ಬನ್ನಿ, ಯಾವ ರೀತಿ ಮಾಡೋದು ಅಂತಲೂ ಇವಾಗ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ನಾವಿವಾಗ ಒಂದು 3 ಚಕ್ಕೆ ಹಾಕ್ಕೊಳ್ತೀನಿ. ಅದಕ್ಕೆ ಒಂದು 4 ಮರಾಠಿ ಮೊಗ್ಗು, ಒಂದು 10-15 ಲವಂಗ, ಒಂದು 5 ಏಲಕ್ಕಿ, ಮತ್ತು ನಿಮಗೆ ಫ್ಲವರ್ ಹೂವು ಅಂತ ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಕಾಳುಮೆಣಸು 1-2 ಟೇಬಲ್ ಸ್ಪೂನು, ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ 1-3 ಟೇಬಲ್ ಸ್ಪೂನು ಧನಿಯಾ, ಇದು ನಿಮಗೆ ಪೌಡ್ರ್ ಮಾಡಿಕೊಂಡ್ರೆ ನಿಮಗೆ ಬಿರಿಯಾನಿ ಮಾಡೋದು ತುಂಬ ಈಸಿ ಆಗುತ್ತೆ. ಬೇಗನೂ ಬಿರಿಯಾನಿ ನೀವು ತಯಾರು ಮಾಡ್ಬೋದು. ಅದರ ಜೊತೆಗೆ ನೀವು ಗುಂಟೂರು ಮೆಣಸಿನ್ಕಾಯಿ ತಪ್ಪರ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವುದಾದ್ರು ನೀವು ಯೂಸ್ ಮಾಡ್ಬೋದು. ನಾನು ಅದೊಂದು 3 ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಪೌಡ್ರ್ ಮಾಡ್ಕೋತಾರೋದು 1 ಕೆಜಿಗೋಸ್ಕರ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕಷ್ಟು ನಾವು ಬಿರಿಯಾನಿಗೆ ಆಮೇಲೆ ನಾವು ಹಾಕೋಬೋದು. ಫಸ್ಟು ನಮಗೆ ಪೌಡ್ರ್ ರೆಡಿ ಆದರೆ ನಮಗೆ ಯಾವಾಗ ಬೇಕಾದ್ರೂ ನಾವು ಆವಾಗೂ 5 ನಿಮಿಷಕ್ಕೆ ಮಾಡ್ಕೋಬೋದು. ಇವಾಗ ಇದನ್ನು ಫ್ಲೇಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಫುಲ್ ಎಲ್ಲ ರೋಸ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾವು ಸೋಂಪು ಪುಡಿ ಬರುತ್ತಲ್ಲ, ಸೋಂಪು ಕಾಳು, ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು. ಅದ್ರ ಜೊತೆಗೆ ಕಲ್ಲು ಅಂತ ಬರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1-5 ಪಲಾವೆಲೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಮಗೆ ಪೌಡ್ರು ಬೇಗ ಎಷ್ಟು ಪೌಡ್ರು ಬೇಗ ಆಗುತ್ತೋ ನಮಗೆ ಅಷ್ಟು ಬೇಗನೂ ನಾವು ಮಾಡ್ಕೋಬೋದು. ಇದರೊಳಗೆ ನಾವು ಹಂಗೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಎಲ್ಲ ಕೈ ಕೈಗೆ ಬೈ ಬೈಗೆ ಹಂಗಂಗೆ ಸಿಗುತ್ತೆ. ನೀವೆಲ್ಲ ಎತ್ತು ಮಡ್ಗೋದು ಜಾಸ್ತಿ ಇರುತ್ತೆ. ಈ ಥರ ಪೌಡ್ರ್ ಮರ ಹಾಕಿದ್ರೆ ಯಾವುದು ಉಳಿಸಲ್ಲ, ಎಲ್ಲ ನೀಟಾಗಿ ಖಾಲಿ ಮಾಡ್ಬೋದು. ಅದರಿಂದ ಇದ್ರ ಜೊತೆಗೆ ನಾವು 1-2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬಾನೂ ಫ್ರೈ ಮಾಡೋಕ್ಕೋಗ್ಬೇಡಿ. ನಮಗೆ ಸ್ಮೆಲ್ ಅದು ಯಾವ ರೀತಿ ಅದು ಫ್ರೈ ಆಗಿದೆ ಅನ್ನೋದಕ್ಕೆ ನಮಗೆ ಸ್ಮೆಲ್ ಮುಖಾಂತರ ತಿಳಿಸುತ್ತೆ. ಅದಕ್ಕೋಸ್ಕರ ನೋಡಿ, ನಮಗೆ ಸ್ಮೆಲ್ ಆಗಿದೆ ಇವಾಗ, ಫುಲ್ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ, 1 ಜಾರ್ಗೆ ಹಾಕೋಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಎಲ್ಲನೂ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸ್ಮೆಲ್ಲು ಹೆಂಗೆ ಬರ್ತಾ ಇದೆ ಅಂತಂದರೆ ಗಮ್ ಅಂತ ಸ್ಮೆಲ್ ಬರುತ್ತೆ, ಸಿಕ್ಕಾಗ್ಬಿಟ್ಟೆ ಸ್ಮೆಲ್ ಬರುತ್ತೆ, ಸಕ್ಕದಾಗಿ ಬರುತ್ತೆ ಸ್ಮೆಲ್ಲು. ಇದಕ್ಕೆ ನೀರ್ಗಿರಿ ಏನು ಹಾಕ್ಬೇಡಿ. ನೋಡಿ, ಈ ರೀತಿ ಪುಡಿ ಮಾಡಿಕೊಂಡ್ರೆ ಸಾಕು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ಗೆ ನಾನು 1-5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೋಬೇಕಾಗತ್ತೆ. ನನಗೆ ಸ್ವಲ್ಪ ಖಾರ ಬೇಕು, ಅದರಿಂದ ನಾನೊಂದು 6 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1-15 ಬೆಳ್ಳುಳ್ಳಿ, ಅದ್ರ ಜೊತೆಗೆ ನಿಮಗೆ 1-2 ಇಂಚಷ್ಟು ಶುಂಠಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ 1 ಕಪ್ಪಷ್ಟು ಪುದೀನ, ಅದಕ್ಕೆ ಅದೇ ಥರನೇ 1 ಕಪ್ಪಷ್ಟು ಕೊತ್ತಂಬರಿ, ಮೆಂತ್ಯ ಸೊಪ್ಪು
ಫುಲ್ ಎಲ್ಲ ಚೆನ್ನಾಗೆ ನೀಟಾಗೆ ಅಂದ್ರೆ ಒಂದ್ಸಲಿ ಬೇಯಿಸ್ಕೊಬಿಡೋಣ. ಯಾಕಂದರೆ ಹುರ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಮೆಲ್ಲು ಮತ್ತು ರುಚಿ ಎಲ್ಲದಕ್ಕೂ, ಮತ್ತು ಪರಿಮಳ ಸಕ್ಕದಾಗಿರುತ್ತೆ. ಆ್ಯಕ್ಚುಲಿ ಏನು ಅಂತಂದರೆ ಇದರೊಳಗೆ ಮಕ್ಕಳಿಗೆ ಏನು ಮಾಡ್ತಾರೆ ಅಂತಂದರೆ, ಒಂದು ಕೊತ್ತಂಬರಿ ಸಿಕ್ಕರು, ಒಂದು ಪುದೀನ ಸಿಕ್ಕರು, ಏನೇ ಸಿಕ್ಕರು ಎಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ. ಆದರೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಒಂದೇ ಒಂದು ಕರಿಬೇವು ಸತನು ಸಿಗೋ ಚಾನ್ಸ್ ಇಲ್ಲ. ಯಾಕಂದರೆ ಕರಿಬೇವೇ ಆ್ಯಡ್ ಮಾಡಿಲ್ಲ ಇದಕ್ಕೆ, ಕೊತ್ತಂಬರಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನಂದ್ರೆ ಏನೂ ಸಿಗಲ್ಲ. ಆದರೂ ಸಕ್ಕದಾಗಿರುತ್ತೆ ನೋಡಿ. ಇದೆಲ್ಲ ಫ್ರೈ ಮಾಡ್ಕೊಂಡಾಗಿದೆ, ಇದನ್ನು ನೀರು ಹಾಕ್ಕೊಂಡು ಈ ಮಿಕ್ಸಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟು ರೆಡಿಯಾಗಿದೆ. ಈ ಪೇಸ್ಟು ಮತ್ತು ಈ ಪೌಡ್ರು ಇವೆರಡು ರೆಡಿಯಾದರೆ ಬಿರಿಯಾನಿ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಇದನ್ನು ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬಿರಿಯಾನಿ ಮಾಡೋದು 5-10 ನಿಮಿಷ ಕೆಲಸ. ಇವೆರಡು ರೆಡಿ ಇದ್ದರೆ ಅಲ್ವಾ, ಬನ್ನಿ ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಂಡ್ಬಿಡ್ತೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನೊಂದು. ಆ ಕುಕ್ಕರಿಗೆ ಆಯಲ್ ಹಾಕ್ಕೊಳ್ಳೋಣ. ಒಂದು 4-5 ಸ್ಪೂನಷ್ಟು ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಿದೆ. ಇದಕ್ಕೆ ಒಂದು 2-3 ಈರುಳ್ಳಿ ಅಷ್ಟೇ, ಅದು ಚಿಕ್ಕದು ದೊಡ್ಡದಲ್ಲ ಈರುಳ್ಳಿ. ಫ್ರೈ ಮಾಡ್ಕೊಳ್ಳಿ ಇದನ್ನು. ನಮಗೆ ಬಿರಿಯಾನಿಗೆ ಎಣ್ಣೆ ಎಷ್ಟು ಇರುತ್ತೋ ಅಷ್ಟೂ ನಮಗೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ, ಉದುದ್ರಾಗಿ ಸಕ್ಕದಾಗಿ ಬರುತ್ತೆ. ಅದಕ್ಕೇ ಈರುಳ್ಳಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಫ್ರೈ ಆಗೋಕ್ಕಿಂತ ಮುಂಚೆ ಅದು ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ಅದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕದು ದೊಡ್ಡದೇನಲ್ಲ ಚಿಕ್ಕದು ಒಂದು ಟೊಮೊಟೊ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಎಲ್ಲ ತುಂಬ ಮಕ್ಕಳಂತೂ ಇದೊಳಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮಕ್ಕಳು. ಯಾಕಂದರೆ ಇದೊಳಗೆ ಏನಂದ್ರೆ ಏನೂ ಸಿಗೋಲ್ಲ, ಅದಕ್ಕಿಂತ ಇದೊಳಗೆ ಇಷ್ಟ ಚೆನ್ನಾಗಾಗುತ್ತೆ, ಎಲ್ಲರೂ ಲೈಕ್ ಮಾಡ್ತಾರೆ ಮಕ್ಕಳುಗಳು. ಅದಕ್ಕೋಸ್ಕರ ಅದು 1 ನಿಮಿಷ ಬೇಯಲಿ. ಇದಕ್ಕೆ 1 ಸ್ಪೂನಷ್ಟು ಮೆಂತಿ ಸೊಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಇದನ್ನು ಹಾಕ್ಕೊಳ್ಳೋದ್ರ ಉದ್ದೇಶ ಏನು ಅಂತಂದರೆ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಏನೇ ಇದ್ರೂ ಫ್ಲೇವರು ಸಕ್ಕದಾಗಿ ಕೊಡುತ್ತೆ. ಅದ್ರ ಜೊತೆಗೆ 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಬಿಡೋಣ ನೋಡಿ. ಆಲ್ಮೋಸ್ಟು ಇದರೊಳಗೆ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿಬಿಟ್ಟಿದೆ, ನೋಡ್ತಾ ಇದ್ದೀರಲ್ವಾ. ಚೆನ್ನಾಗೆ ಫ್ರೈ ಆಗ್ತಾ ಇರಲಿ. ಚೆನ್ನಾಗೆಲ್ಲ ಫ್ರೈ ಆಗಿದೆ. ನಾನು ಮಾಡ್ತಿರೋದು ಇದಕ್ಕೆ ನಾನು 1.5-2 ಗ್ಲಾಸಷ್ಟು ಅಷ್ಟೇ ನಾನು ಮಾಡ್ತಿರೋದು. ಅದಕ್ಕೆ ರುಬ್ಬಿಕೊಂಡಿದ್ವಲ್ಲ ಮಸಾಲೆದು, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಡಿ ಚೆನ್ನಾಗೆ. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆದಾದಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡ್ರಲ್ಲಿ 1 ಸ್ಪೂನಷ್ಟು, ಜಾಸ್ತಿ ಬೇಡ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದೇನೆ ಬೇಜಾನಾಗುತ್ತೆ. 1/2 ಕೆಜಿ ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ ಮಾಡೋದಕ್ಕೆ. ನಮ್ಮನೇಲಿ ಕಮ್ಮಿ ಇರೋದ್ರಿಂದ ನಾನು ಕಮ್ಮಿನೇ ಮಾಡ್ತಾ ಇರೋದು. 1/2 ಸ್ಪೂನಷ್ಟು ಸಾಕಾಗುತ್ತೆ. ನೀವು 1 ಕೆಜಿ ಮಾಡ್ತೀನಿ ಅಂತಂದರೆ 2-3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು 1 ಕೆಜಿಗೋಷ್ಟಕ್ಕೆ. ನಾನು ಮಾಡ್ತಾ ಇರೋದು 1/2 ಕೆಜಿ ಇರೋದ್ರಿಂದ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಆಲ್ರೆಡಿ ನಾನು ಸೊಪ್ಪು ಕೊತ್ತಂಬರಿ ಪುದೀನ ಎಲ್ಲನೂ ಫ್ರೈ ಮಾಡಿರೋದ್ರಿಂದ ಇದನ್ನು ನಾನು ಫ್ರೈ ಮಾಡೋ ಅವಶ್ಯಕತೆ ಜಾಸ್ತಿ ಇಲ್ಲ. ಇದಕ್ಕೆ ನಾವು ನಾನು ತೊಗೊಂಡಿರೋ ಚಿಕನ್ನ ಹಾಕ್ಕೊಳ್ಳೋಣ. ಚಿಕನ್ ಸತನು ಹಾಕೋಣ. ಇವಾಗ ನಾನು 1/2 ಕೆಜಿ ಅಷ್ಟೇ ಬಿರಿಯಾನಿ ಮಾಡ್ತಾ ಇರೋದು. ಇದರೊಳಗೆ ಒಂದು ಸರ್ಕಲ್ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೇ 1 ನಿಮಿಷ ಬಿಟ್ಟರೂ ಸಾಕಾಗುತ್ತೆ. ಯಾಕಂದರೆ ಇದಕ್ಕೆ ಮಸಾಲೆ ಎಲ್ಲ ಸ್ವಲ್ಪ ಇಳ್ಕೊಂಡ್ರೆ ಇನ್ನೂ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಅಷ್ಟರೊಳಗೆ ಇದೊಂದು ಲೈಟಾಗೆ ಮಸಾಲೆ ಹಿಡಿಯೋ ಅಷ್ಟರೊಳಗೆ ನಾವು 1-2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು, ಅದನ್ನು ವಾಶ್ ಮಾಡ್ಕೊಂಡ್ಬಂದ್ಬಿಡ್ತೀನಿ.
ಅಕ್ಕಿ ನಾನು ಆಲ್ರೆಡಿ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀ ಯಾವ ಅಕ್ಕಿ ತೊಗೊಂಡ್ರು ಪರವಾಗಿಲ್ಲ, ಅಂಗಡಿ ಅಕ್ಕಿ ತೊಗೋತೀರಾ, ಸೊಸಡಿ ಅಕ್ಕಿ ತೊಗೋತೀರಾ, ಇಲ್ಲ ಬಾಸುಮತಿ ತೊಗೋತೀರಾ, ಯಾವುದೇ ತೊಗೊಂಡ್ರು ಒಂದೊಂದು ಅಕ್ಕಿ ಒಂದೊಂಥರ ಡಿಫ್ರೆನ್ಸ್ ಇರುತ್ತೆ. ಈ ರೀತಿ ಎಲ್ಲ ಅಕ್ಕಿನ ಒಂದ್ಸಲಿ ಹಾಕೋಬಿಡಿ. ಅಕ್ಕಿ ಹಾಕೊಂಡಿದ್ದೀನಿ, ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ, ಯಾಕಂದರೆ ಅಕ್ಕಿಗೆಲ್ಲ ಮಸಾಲೆ ಇಳ್ಕೊಳ್ಳಿ. ಬಿರಿಯಾನಿ ಮಾಡೋದು ಎಷ್ಟು ಈಸಿ ಅಂತ ನೋಡ್ಕೊಂಡ್ರಲ್ವಾ, ಇಷ್ಟೇ ಜಾಸ್ತಿ ಕೆಲಸಗಳಿಲ್ಲ ಬಿರಿಯಾನಿಲಿ, ಅದು ಮಾಡೋ ವಿಧಾನಗಳು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಒಬ್ಬೊಬ್ಬರು ಒಂದೊಂಥರ ವಿಧಾನದಲ್ಲಿ ಮಾಡ್ತಾರೆ, ನಾವೊಂಥರ ವಿಧಾನದಲ್ಲಿ ಮಾಡ್ತಾ ಇದ್ದೀನಿ. ಅದು ನಾಟಿ ಸ್ಟೈಲ್ ಅಂತ ಹೇಳ್ಬಿಟ್ಟಲ್ವ ಮಾಡ್ತಾರೆ ಅದನ್ನು, ಅದಕ್ಕೋಸ್ಕರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತೀನಿ. ನಿಮಗೆ ರುಚಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಒಂದೂವರೆ ಗ್ಲಾಸು ಅಕ್ಕಿ ಹಾಕ್ಕೊಂಡಿದೆ, ಅದಕ್ಕೆ ನಾನು ಮೂರು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನಿಮ್ಗೆ ಅಳತೆ ಚೆನ್ನಾಗಿ ಗೊತ್ತಿರುತ್ತೆ, ಅದರಿಂದ ನಾನು ಇದಕ್ಕೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ರೌಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ, ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಕೊಳ್ಳಿ, ಯಾಕಂದರೆ ಇದನ್ನು ಒಂದು ಕುದಿ ಬರೋವರೆಗೂ ಇಕ್ಕೊಳ್ಳಿ ಸಾಕು. ಒಂದು ಕುದಿ ಬಂದಾದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡೋಣ. ಅದಾದಮೇಲೆ ಒಂದರಿಂದ ಎರಡು ವಿಷಯಲ್ಲು ಸಾಕು, ಬಿರಿಯಾನಿ ರೆಡಿ. ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಗುತ್ತೆ, ಅದನ್ನು ಸಹ ನಿಮ್ಮ ಮುಂದೆ ತೋರಿಸ್ತೀನಿ. ಚೆನ್ನಾಗೆ ಕುದೀತಾ ಇದೆ ನೋಡ್ತಾ ಇದ್ದೀರಲ್ಲ, ಅದನ್ನು ಒಂದು ರೌಂಡು ಮಿಕ್ಸ್ ಮಾಡ್ಕೊಡೋಣ. ಯಾಕಂದರೆ ಕೆಳಗಡೆ ಎಲ್ಲ ಅಕ್ಕಿ ಎಲ್ಲ ಹಂಗೆ ಹೋಗ್ಬಿಟ್ಟಿರುತ್ತೆ, ನಾವು ಮಿಕ್ಸ್ ಮಾಡಲ್ಲ ಹಂಗೆ ಕ್ಯಾಪ್ನ ಕ್ಲೋಸ್ ಮಾಡಿಬಿಡ್ತೀವಿ, ಕುದಿ ಬರುತ್ತೆ ಅಂತಂದ್ಬಿಟ್ಟು ಆವಾಗ ತಡ ಹಿಡಿದು ಬಿಡುತ್ತೆ. ಅದಕ್ಕೇ ಈ ಥರ ಒಂದು ರೌಂಡು ಮಿಕ್ಸ್ ಮಾಡಿ ಹಾಕಿದ್ರೆ ನಮಗೆ ತಳ ಹಿಡಿಯಲ್ಲ. ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಆಗಿದೆ ಇವಾಗ, ಒಂದು ವಿಷಯಲು ತಪ್ಪರೆ ಎರಡು ವಿಷಯಲು ಸಾಕಾಗತ್ತೆ. ಅದಾಗಲಿ ಬಿರಿಯಾನಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸ್ಟೈಲ್ ಬಿರಿಯಾನಿ ರೆಡಿ ಆಗಿದೆ, ಬನ್ನಿ ಅದು ಯಾವ ರೀತಿ ಬಂದಿದೆ ನಾವು ಒಂದ್ಸಲಿ ನೋಡೋಣ. ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ, ನೋಡಿದ್ರಲ್ಲ ಈ ರೀತಿ ಬಂದಿದೆ. ಇದನ್ನು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ಲೇವರು ಗಮ್ ಅಂತ ಇದೆ, ಫ್ಲೇವರ್ಗಂತೂ ಸಕ್ಕತ್ತಾಗಿದೆ ಫ್ಲೇವರು. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತನೋ, ನೋಡಿ ಫೈನಲಾಗಿ ಈ ರೀತಿ ಬಂದಿದೆ. ಇದನ್ನು ಅಷ್ಟೇ ಪರಿಮಳ ಅಂತ ಸಕ್ಕತ್ತಾಗಿ ಮೂಗು ಹೊಡಿತಾ ಇದೆ, ಅದನ್ನು ಒಂದ್ಸಲ ನೀವು ಟೇಸ್ಟ್ ಮಾಡಿ ನೋಡಲೇಬೇಕು ಅಲ್ವಾ. ಬನ್ನಿ ಅದು ನೋಡಿ, ಇದ್ರೊಳಗಷ್ಟೇ ಚಿಕನ್ಗಳೆಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಲ್ವಾ, ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ, ಸಕ್ಕತ್ತಾಗಿದೆ. ಇದನ್ನು ಒಂದ್ಸಲಿ ಟ್ರೈ ಮಾಡೋಣ ಬನ್ನಿ. ನೋಡಿದ್ರಲ್ಲ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ಹೇಳಿದ್ನಲ್ಲ, ಅದು ಈ ರೀತಿ ಫೈನಲಾಗೆ ರೆಡಿಯಾಗಿದೆ. ಇದಕ್ಕೆ ಸೇರುವಾಗಲಿ ಟೇಸ್ಟು ಚೆನ್ನಾಗಿರಲ್ಲ, ಇದಕ್ಕೆ ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ನಾವು ಏನೂ ಹಾಕೊಳ್ದಲ್ಲೇ ಹಾಗೆ ತಿಂದ್ರೂ ಟೇಸ್ಟು ಇನ್ನೂ ಇದ್ದಿದ್ದು ಸಕ್ಕತ್ತಾಗಿರುತ್ತೆ. ಬನ್ನಿ ಅದನ್ನು ಯಾವ ರೀತಿ ಇದೆ ಅಂತ ಟೇಸ್ಟು ಒಂದು ತುತ್ತು ತಿನ್ನಿಸಿ ಟೇಸ್ಟು ನೋಡೇ ಬಿಡೋಣ. ಮಗಳಿಗೂ ಒಂದು ತುತ್ತು ತಿನ್ಸ್ಬಿಡೋಣ. ಸೂಪರ್ ಆಗಿದೆ, ಎಕ್ಸ್ಪೆಷಲಿ ಇದರಲ್ಲಿ ಪುದೀನ ಮೇಥಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸಾಕಾಗಕ್ಕೆ ಟೇಸ್ಟ್ ಕೊಡ್ತಾ ಇದೆ. ಅದರಲ್ಲೂ ನಾವೇ ಮಸಾಲೆ ರೆಡಿ ಮಾಡ್ಕೊಳ್ಳೋದ್ರಿಂದ ಸೂಪರ್ ಆಗಿ ಬರುತ್ತೆ. ಮಕ್ಕಳಿಗೆ ಇದ್ರೊಳಗೆ ಎತ್ತಿಕೋ ಐಟಮ್ಗಳು ಅಂತೂ ಏನಂದ್ರೆ ಏನೂ ಸಿಗಲ್ಲ ಇದ್ರೊಳಗೆ. ಇದ್ರೊಳಗೆ ಏಕಂತಂದ್ರೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದು, ಇನ್ನೊಂದು ಪೌಡ್ರ್ ಮಾಡ್ಕೊಂಡಿದ್ದು. ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಇದ್ರೊಳಗೆ ಮಕ್ಕಳಾಗ್ಲಿ ದೊಡ್ಡವರೇ ಆಗ್ಲಿ ನಾವೇ ಆಗ್ಲಿ ಎತ್ತು ಮಡಗಿ ತಿನ್ನೋ ಅಂತ ಪದಾರ್ಥ ಇದ್ರೊಳಗೆ ಏನೂ ಇಲ್ಲ. ಆಲ್ಮೋಸ್ಟ್ ಒಂದು ಪ್ಲೇಟಿಗೆ ಬಿರಿಯಾನಿ ಹಾಕಂಗೆ ಕೊಟ್ರೆ ಫುಲ್ಲು ಖಾಲಿ ಮಾಡಿ ಬರೇ ತಟ್ಟೆ ಮಾತ್ರ ಉಳಿಸೋದಕ್ಕೆ ಮಾತ್ರ ಬಾಕಿ ಉಳಿದಿರುತ್ತೆ ಅಷ್ಟೇ ಅಲ್ವಾ. ಬನ್ನಿ
ಹೊಟ್ಟೆ ತುಂಬಾ ಹಸಿತಾ ಇದೆ, ಒಂದು ರೌಂಡ್ ಬ್ಯಾಟಿಂಗ್ ಆಡ್ಕೊ ಬಂದ್ಬಿಡೋಣ. ಎಕ್ಸ್ಪೆಷಲಿ ಬಿರಿಯಾನಿ ಸಾಕಾಗಿ ಬಂದಿದೆ, ಸೂಪರ್ ಆಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು. ಎಷ್ಟು ಟೇಸ್ಟ್ ಕೊಡ್ತಾ ಇದೆ ಈ ಬಿರಿಯಾನಿ ಅಂದ್ರೆ, ಅಪ್ಪ ನಿಜವಾಗ್ಲೂ ತಿಂತಾ ಇದ್ರೆ ಇನ್ನು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಆ ರೇಂಜ್ಗೆ ಟೇಸ್ಟ್ ಕೊಟ್ಟಿದೆ ಇದು. ಒಂದ್ಸಲ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಯಾವ ರೀತಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.